प्रिय वीक्षकरे, राधिका मीडिया मत्तु प्रतिक्षण ओट्टिगे ಸಿದ್ರಾಮೋತ್ಸವದ ವಿಶೇಷ ಕಾರ್ಯಕ್ರಮಗಳನ್ನ ಸಾಕಷ್ಟು ಸಂಗತಿಗಳನ್ನ ಸ್ಟೋರಿಗಳನ್ನ ನಿಮಗೆ ತೋರಿಸಿಕೊಟ್ಟಿದೆ. ಅಕ್ಷಯ್, ಬೆಳಗಿನ ದೃಶ್ಯಕ್ಕೂ ಈಗಿನ ದೃಶ್ಯಕ್ಕೂ ಏನು ವ್ಯತ್ಯಾಸ ಇಲ್ಲ? ಅದೇ ಜನಸಾಗರ ಹೋಗಿತ್ತು, ಈಗ ಜನಸಾಗರ ಬರ್ತಿದೆ. ಈ ಕ್ರೌಡ್ ನೋಡಿದ್ರೆ ಮತ್ತೆ 2023 ಚುನಾವಣೆಗೂ ಮುಂಚಿನ ಈ ಒಂದು ದಾಖಲೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಕ್ಷಯ್, ಅಕ್ಷಯ್, ಈ ಜನಸ್ತೋಮವನ್ನು ನೋಡಿದ ಮೇಲೆ, ಈ ಒಂದು ದಾಖಲೆಯ ಕಾರ್ಯಕ್ರಮವನ್ನು ನೋಡಿದ ಮೇಲೆ, ರಾಜಕೀಯವಾಗಿ 2023 ಚುನಾವಣೆಗೂ ಮುನ್ನ ಯಾವ ರೀತಿಯ ವಿಶ್ಲೇಷಣೆಯನ್ನ ನಾವು ಮೊದಲಿಗೆ ಒಂದು ಇಂಟ್ರೋ ರೀತಿ ಕೊಡಬಹುದು? ಒಂದೇನು ಅಂತ ಹೇಳಿದ್ರೆ, ಬಸ್ಸು ಈಗ ಆಲ್ರೆಡಿ ನಾವೊಂದು ವಿಡಿಯೋ ಮಾಡಿದ್ದೀವಿ. ಸೊ ಈ ಕ್ರೌಡ್ ನಮ್ಮ ಎಡಭಾಗ ಮತ್ತು ನಮ್ಮ ಬಲಭಾಗ ಎರಡೂ ಕಡೆ ಕ್ರೌಡನ್ನು ನೋಡಿದ್ರೆ, ಮೂವಿಂಗ್ ಔಟ್ ಗೋಯಿಂಗ್ ಕ್ರೌಡ್, ಇನ್ಕಮಿಂಗ್ ಅಲ್ಲ, ಔಟ್ ಗೋಯಿಂಗ್ ಕ್ರೌಡನ್ನು ನಾವು ನೋಡ್ತಾ ಇದ್ರೆ, ದಿಸ್ ಇಸ್ ಪ್ಯೂರ್ಲಿ ಸಕ್ಸಸ್ಫುಲ್ ಈವೆಂಟ್ ಅಂತಲೇ ಹೇಳ್ಬೋದು. ದೊಡ್ಡ ಮ್ಯಾಸಿವ್ ಏನು ಈವೆಂಟ್. ಆಮೇಲೆ ಈ ರೀತಿಯಾದಂಥದ್ದು ಸಾಮಾನ್ಯವಾಗಿ ರಾಜಕೀಯ ಸಮಾವೇಶಗಳು, ಬಹಿರಂಗ ಸಮಾವೇಶಗಳಂದ್ರೆ ಒಂದು ವೇದಿಕೆ ಇರುತ್ತೆ, ಅಲ್ಲೊಂದು ಸ್ವಲ್ಪ ಕುರ್ಚಿ ಗಿರ್ಚಿ ಎಲ್ಲ ಹಾಕಿ ಒಂದಿಷ್ಟು ಜನರನ್ನ ತಂದು ಸೇರಿಸಿರ್ತಾರೆ. 100,000 ಆದ್ರೇನೆ ಜಾಸ್ತಿ ಅಂತ ಸಂದರ್ಭದಲ್ಲಿ. ಬಟ್ ಈ ಕ್ರೌಡ್ ಅನ್ನ ನಾವು ನೋಡ್ತಾ ಇದ್ರೆ, ಇದು ನಾವು ಬರೀ 100,000 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬರೀ 100,000 ಅಂತ ಬರೀ 100,000 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದಲ್ಲಿ ಜನ ದೊಡ್ಡ ಐತಿಹಾಸಿಕ ಪ್ರಮಾಣದಲ್ಲಿ ಜನ ಈ ರ್ಯಾಲಿಯಲ್ಲಿ ಏನು ಸಿದ್ದರಾಮೋತ್ಸವ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಒಂದು ಪೊಲಿಟಿಕಲ್ ಮೆಸೇಜ್ ಬೇಕಿತ್ತು ಕಾಂಗ್ರೆಸ್ನವರಿಗೆ. 2023 ಚುನಾವಣೆಗೆ ನಾವು ಒಗ್ಗಟ್ಟಾಗಿ ಹೋಗಬೇಕು, ಭಿನ್ನಮತ ಇರಬಾರ್ದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಭಿನ್ನಮತ ಇರಬಾರ್ದು ಎನ್ನುವಂಥ ಒಂದು ಮೆಸೇಜ್ ಒಂದು ದೊಡ್ಡ ವೇದಿಕೆಯ ಮುಖಾಂತರ ಬೇಕಿತ್ತು. ಬಹುಶಃ ಆ ಮೆಸೇಜನ್ನು ಇವತ್ತಿನ ಏನು ಕಾರ್ಯಕ್ರಮ ಏನಿದೆ, ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದಂಥ ಸಂದರ್ಭದಲ್ಲಿ, ರಾಹುಲ್ ಗಾಂಧಿ ಅವರು ಮಾತಾಡಿದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ನನ್ನ ಮತ್ತು ಡಿ ಕೆ ಶಿ ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತೇಳಿ. ಸೊ ಆ ಮೆಸೇಜನ್ನು ಈ ಈವೆಂಟ್ಸ್ ಮುಖಾಂತರ, ಅಂದರೆ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿದ್ದಾರೆ ಅವರಿಗೆ, ಅವರ ಕಿವಿಗೆ ಆ ಮೆಸೇಜ್ ಹೋಗಿದೆ, ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ. ಅದರ್ ದೆನ್ ನಾವು ಪೊಲಿಟಿಕಲಿ ಯೋಚನೆ ಮಾಡೋದಾದರೆ, ಎಗೇನ್ ಆ ಎಲೆಕ್ಷನ್ ರಿಸಲ್ಟ್ ಏನು ಆಗುತ್ತೆ ಎನ್ನುವಂಥದ್ದೇ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ. ಏನಾಗ್ಬೋದು ಎಲೆಕ್ಷನ್ ರಿಸಲ್ಟ್ ಅಂತೇಳಿ. ವಿಶೇಷ ಅಂದ್ರೆ ಅಲ್ಲ ಅಕ್ಷಯ್, ಆ ವಿಷಯವನ್ನ ನಾವು ಖಂಡಿತ ಮಾತಾಡಲೇಬೇಕು ಈಗ. ಆದ್ರೆ ಜನಸ್ತೋಮವನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ, ವರ್ಗ ಮತ್ತು ವಯಸ್ಸನ್ನು ನೋಡಿದ್ರೆ, ಯುವಕರು ಮತ್ತು ಯೂತ್ ಹೌದು ಜಾಸ್ತಿ ಜನ ಬಂದಿರುವಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಎಲ್ಲರೂ ಕೂಡ ಹೇಳೋದು ಒಂದೇ, ಕೇಕೆ ಆಗ್ತಾರೆ ಮತ್ತೆ ಒಂದೇ ರೀತಿಯ ಒಂದು ಲಾಗ ಆಗ್ತಾರೆ. ಅದು ಮಾತೊಂದೇ ಒಂದೇ ಹೇಳಿಕೆ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥದ್ದು. ಈ ಯುವ ಜನತೆ ಮತ್ತು ಯಾಕಂದ್ರೆ ಬದಲಾದ ಕಾಲಘಟ್ಟದಲ್ಲಿ 2014 ನಂತರದಲ್ಲಿ ಯುವಕರು ಯಾರತ್ತ ತಿರುಗಿದ್ರು, ಈಗೇನಾದರೂ ಬದಲಾಗಿರೋದಕ್ಕೆ ಇದೊಂದು ಸಾಕ್ಷಿ ಇರಬಹುದಾ? ಕರ್ನಾಟಕ ಒಂದು ರಾಜ್ಯ ರಾಜಕಾರಣಕ್ಕೆ ಪ್ರಯೋಗಶಾಲೆಯಾಗೇ ಇರುತ್ತೆ ಯಾವಾಗಲೂ ಕೂಡ ಈ ಪ್ರಯೋಗ ಮತ್ತು ಫಾರ್ಮುಲಾ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ನೀವು ಹೇಳದ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥವರಲ್ಲಿ ಎರಡು ವಯೋಮಿತಿಯವರು ಕೂಡ ಇದ್ದಾರೆ. ಒಂದು ಇಳಿ ವಯಸ್ಸಿನ ಎಬೌ 50 ಎಬೌ 60 ವಯಸ್ಸಿನವರು, ಜೊತೆಗೆ ಯುವಕರು ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು. ಬಿಕಾಸ್ ನೆಕ್ಸ್ಟ್ ಜನರೇಷನ್ ಆಫ್ ವೋಟರ್ಸ್ ಅವರೇ ಆಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಯುವಕರೇ ಇದ್ದಾರೆ. ಯುವಕರ ಅಭಿಪ್ರಾಯವನ್ನ ಕೇಳದಂತ ಸಂದರ್ಭದಲ್ಲಿ ಕೂಡ, ಅಗೇನ್ ಆವಾಗ ನಾವು ಹೇಳದಾಗೆ, ಎಕ್ಸೆಪ್ಟ್ ಕೋಸ್ಟಲ್ ಕರ್ನಾಟಕ, ಈ ದಾವಣಗೆರೆಯಲ್ಲಿ ಮಾಡಿದಂತ ಈ ಸಿದ್ದರಾಮೋತ್ಸವ ಕಾರ್ಯಕ್ರಮ ಏನಿದೆ ಅದು ಕರ್ನಾಟಕದ ಉಳಿದ ಭಾಗಕ್ಕೆ, ಎಕ್ಸೆಪ್ಟ್ ಕೋಸ್ಟಲ್ ಕರ್ನಾಟಕಕ್ಕೆ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಅನ್ನ ಅಂತ ಹೇಳಿದ್ರೆ, ನೀವು ಒಂದೇ ವಯಸ್ಸಿನ, ಸಾಮಾನ್ಯವಾಗಿ BJP ಅವ್ರದ್ದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ನಾವು ಯುವ ವರ್ಗವನ್ನ ಮುಂದಿಟ್ಕೊಂಡು ಓಟ್ ತಗೋತೀವಿ ಎನ್ನುವಂಥದ್ದು, ಯುವ ಮತದಾರರು ನಮಗೆ ಓಟ್ ಹಾಕ್ತಾರೆ ಅಂತೇಳಿ. ಬಟ್ ಅಷ್ಟೇ ಪ್ರಮಾಣದ ಯುವ ಸಮುದಾಯ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನು ಗಮನಿಸಿದ್ರೆ, ಸೊ ಅಲ್ಲೂ ಕೂಡ ಸ್ವಲ್ಪ ತಿಳ್ತು BJPಯಿಂದ ಕಾಂಗ್ರೆಸ್ ಕಡೆಗೆ ಆಗಿರ್ಬೋದು, ಬೇಕು ಸಿದ್ದರಾಮಯ್ಯನವರು ಎನ್ನುವಂತ ಭಾವನೆಗೆ ಬಹುತೇಕರು ಕೂಡ ಬಂದಂತೆ ಇದೆ ಈ ಕಾರ್ಯಕ್ರಮದ ಇಂಟೆನ್ಸಿಟಿಯನ್ನು ನೋಡಿದ್ರೆ. ಖಂಡಿತ ಅಕ್ಷಯ್, ಮತ್ತೆ ಇನ್ನೊಂದು ಸಂಗತಿನ ಹೇಳಬೇಕು, ನಾವು ನಿಯರ್ ಶಾಮನೂರ್ ಹತ್ರ ಇದ್ದೀವಿ. ಇಲ್ಲಿಂದ ಕನಿಷ್ಠ ಅಂದ್ರೆ 4-5 ಕಿಲೋಮೀಟರ್ ದೂರದಲ್ಲಿ ಶಾಮನೂರು ಗ್ರೌಂಡ್ ಪ್ಯಾಲೇಸ್ ಇದೆ, ಪ್ಯಾಲೇಸ್ ಗ್ರೌಂಡ್ ಇದೆ. ಅಕ್ಷಯ್, ಕಣ್ಣು ಆಯ್ತು ನೋಡಿ, ಅವರೆಲ್ಲ ಇಲ್ಲಿ ಬರೋದಕ್ಕೇನೆ ಕನಿಷ್ಠ ಒಂದು 3/4 ಗಂಟೆ ಅಥವಾ 1 ಗಂಟೆ ಬೇಕಾಗುತ್ತೆ ನಡ್ಕೊಂಡ್ ಬರೋದಕ್ಕೆ. 1 ಗಂಟೆ ಕಾಲ ಕನಿಷ್ಠ
ಎಷ್ಟು ಸಾವಿರ ಲಕ್ಷ ಜನ ಬರ್ತಿದ್ದಾರೆ ಅನ್ನೋದು ಮುಖ್ಯ ಅನ್ನೋದಕ್ಕಿಂತ ಜೊತೆಲಿ ಎಲ್ಲರ ನಿನಾದ ಮುಂದೆ ಪಾತ್ ಬ್ರೇಕಿಂಗ್ ಎನ್ನುವಂಥದ್ದು ಇದೆಯಲ್ಲ ಪಾತ್ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಆ ಪಾತ್ ಬ್ರೇಕಿಂಗ್ ಇದು ಇಟ್ಸ್ ರಿಯಲಿ ಪಾತ್ ಬ್ರೇಕಿಂಗ್ ಇವೆಂಟ್ ಯಾಕಂತ ಹೇಳಿದ್ರೆ ನೀವು ಹೇಳದಾಗೆ ಸುಮಾರು 6-7 kilometers ದೂರದಲ್ಲಿ ಗ್ರೌಂಡ್ ಇರುವಂತದ್ದು ಜನ ಆ ತುದಿಯಿಂದ ಈ ತುದಿಯವರೆಗೆ ತಮ್ಮ ವಾಹನಗಳನ್ನ ನಿಲ್ಲಿಸಿ ಆ ತುದಿಯಿಂದ ಈ ತುದಿಗೆ ಹೋಗಿದ್ದಾರೆ ಮತ್ತೆ ಆ ಕಡೆ ಹರಿಹರದಿಂದ ಬರುವಂತವರು ಕೂಡ 14 kilometers ಅಷ್ಟು ಬೆಳಿಗ್ಗೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಅಲ್ಲೂ ಕೂಡ ಗಾಡಿಯನ್ನ ನಿಲ್ಲಿಸಿ ನಡೆದುಕೊಂಡೇ ಸಮಾವೇಶಕ್ಕೆ ಬಂದಂತವರು ಏನೋ ಬೆಳಿಗ್ಗೆ 11 o'clock ಆದ್ರೂ ಕೂಡ ಸಮಾವೇಶಕ್ಕೆ ಜನ ಬರ್ತಾನೆ ಇದ್ದಾರೆ 12 o'clock ಕಾರ್ಯಕ್ರಮ ಆರಂಭ ಆಗ್ಬೇಕಿತ್ತು ಜನ ಬರ್ತಾನೆ ಇದ್ದಾರೆ ಕಾರ್ಯಕ್ರಮ ಮುಗಿಯುತ್ತೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ನಾಳೆ ದೊಡ್ಡ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಘಟನೆ ಐತಿಹಾಸಿಕ ಘಟನೆ ಆಗಿರೋದ್ರಿಂದ ಬಹುಶಃ ಅಭಿಮಾನಿಗಳಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಅವ್ರಿಗೂ ಅನಿಸಿರುತ್ತೆ ನಾನು ಕೂಡ ಹೋಗಿದ್ದೆ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಅಂತೇಳಿ ಸೊ ಅದನ್ನ ಹೇಳಿಕೊಳ್ಳುವಂತಹ ಸಂತಸ ಖುಷಿ ಬಹುಶಃ ಎಸ್ಪೆಷಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಜೊತೆಗೆ ಸಿದ್ದರಾಮಯ್ಯನವರ ಕಟ್ಟು ಅಭಿಮಾನಿಗಳು ಯಾರಿದ್ದಾರೆ ಅವರಿಗೆ ಇದು ಒಂದು ಮೆಸೇಜ್ ಮತ್ತೆ ಇಲ್ಲೊಂದು ಇನ್ನೊಂದು ಅಂಶ ಸಾಕಷ್ಟು ಹೆಣ್ಮಕ್ಳು ಕೂಡ ಬರ್ತಿರೋ ದೃಶ್ಯಗಳನ್ನ ನೋಡಿದ್ವಿ ಕನಿಷ್ಠ ಒಂದು 15-20% ಈ ಜನಸ್ತೋಮದ ಮಧ್ಯೆ ಹೆಣ್ಮಕ್ಳು ಕೂಡ ಇದ್ದದ್ದು ಬಹುಮುಖ್ಯ ಸಂಗತಿ ಈ ತರದ ಮಹಾ ಪೊಲಿಟಿಕಲ್ ಒಂದು ರ್ಯಾಲಿಗಳಲ್ಲಿ ಅಥವಾ ಸಮಾವೇಶಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಬಂದು ಕೂರ್ತಾರಲ್ಲ ಅದು ಬೇರೆ ಸಂದೇಶವನ್ನ ರವಾನಿಸುತ್ತೆ ಅದು ಮತವಾಗಿ ಪರಿವರ್ತನೆ ಆಗುವಂತಹ ಸಂದರ್ಭ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಆದ್ರೆ ಅಕ್ಷಯ್ ಈಗಲೂ ಕೂಡ ಯಾಕಂದ್ರೆ ನಾವು ಇಲ್ಲಿ ಮೇಲೆ ಹತ್ತಿರೋದೇನೆ ನಿಮಗೆ ಈ ಜನಸ್ತೋಮವನ್ನು ತೋರಿಸ್ತಾ ಬೇರೆ ಸಂಗತಿಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಕ್ಕೆ